ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ತಿರುಗೊಂದಾವರ್ತಿ ದೇವರು ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ, ಆತನ ಪರಿಶುದ್ಧ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಆತನು ಕೊಟ್ಟಂಥ ಈ ಒಂದು ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತು ಕೂಡ ನಾವು ದೇವರ ಒಂದು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯರೇ, ಮುಂಜಾನೆ ಜಾವದಲ್ಲಿ ನಾವು ವಾಕ್ಯದ ಮೂಲಕ ಪ್ರಾರ್ಥನೆ ಮೂಲಕ ದಿನವನ್ನು ಪ್ರಾರಂಭಿಸುವಾಗ ಖಂಡಿತವಾಗಿ ದೇವರು ಏನೋ ಒಂದು ಆಶೀರ್ವಾದ ಈ ದಿನದಲ್ಲಿ ನಮಗೆ ಕೊಡುವವರಾಗಿದ್ದಾರೆ. ಆಮೇನ್. ಆತನ ಒಂದು ಮಾರ್ಗದರ್ಶನವನ್ನು ನಾವು ಬೇಡೋಣ. ಇವತ್ತಿನ ದಿನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆತನ ಒಂದು ಪ್ರಸನ್ನತೆ ಮೂಲಕ ನಾವು ಪ್ರಾರಂಭಿಸುವಾಗ ಖಂಡಿತ ದೇವರು ನಮಗೆ ಒಂದು ವಿಶೇಷವಾದ ಒಂದು ಪ್ರೊಟೆಕ್ಷನ್, ರಕ್ಷಣೆ, ಒಂದು ಕಾವಲು ದೇವರು ನಮಗೆ ಇಟ್ಟು ನಮ್ಮನ್ನು ಕಾಪಾಡ್ತಾರೆ. ಸೊ ಇವತ್ತಿನ ವಾಕ್ಯ ಧ್ಯಾನ ಏನಂದರೆ, ರೋಮಾಪುರ 8:28 Romans 8:28. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಹಲ್ಲೆಲೂಯ. ಯಾರನ್ನ ದೇವರು ಕರೆದಿದ್ದಾರೋ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಯಾರು ಆತನನ್ನು ಪ್ರೀತಿಸುತ್ತಾರೋ ಅವರ ಹಿತಕ್ಕಾಗಿ ಎಲ್ಲ ಕಾರ್ಯ ಅನುಕೂಲವಾಗ್ತವೆ. ಆಮೇನ್. ಅನೇಕ ಸಮಯದಲ್ಲಿ ನಮಗೆ ಅನೇಕ ಪ್ರಶ್ನೆಗಳು ಉತ್ಪನ್ನವಾಗ್ತವೆ. ಇದು ಯಾಕೆ ಸ್ವಾಮಿ, ಇದು ಹೇಗೆ, ಈ ಥರ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಉತ್ಪನ್ನವಾಗಿ ನಮ್ಮನ್ನು ಕಳವಳಪಡಿಸ್ತವೆ. ಆದರೆ ಒಂದು ಮಾತ್ರ ಸತ್ಯ ಏನಂದರೆ, ದೇವರ ನಾವೇನು ವಾಕ್ಯ ಓದಿದ್ವಲ್ಲ ರೋಮಾಪುರ 8:28, ದೇವರ ಸಂಕಲ್ಪದ ಮೇರೆಗೆ ಯಾರು ಕರೆಯಲ್ಪಟ್ಟಿರ್ತಾರೋ, ಆತನನ್ನು ಪ್ರೀತಿ ಮಾಡ್ತಾ ಇರ್ತಾರೋ, ಅವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ. ಒಂದು ಉದಾಹರಣೆ ನಿಮ್ಮೊಟ್ಟಿಗೆ ನಾನು ಒಂದು ಉದಾಹರಣೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಶ್ರೀಲಂಕಾ ದೇಶದ ಒಂದು ಕಡಲ ತೀರದ ಬಳಿಯಲ್ಲಿ ಒಂದು ಚಿಕ್ಕ ಗ್ರಾಮ ಇತ್ತು. ಅದರಲ್ಲಿ ಒಂದೇ ಒಂದು ಚಿಕ್ಕ ಮನೆ ಅವರು ಯೇಸು ಸ್ವಾಮಿನ ನಂಬಿದ್ರು. ಅಲ್ಲಿ ಒಂದು ಪ್ರಾರ್ಥನಾ ಕೂಟವನ್ನು ನಡೆಸಲಾಗ್ತಿತ್ತು. ಒಬ್ಬ ಬೋಧಕರು, ಆಮೇಲೆ ಅಲ್ಲಿ ಕೆಲವು ವಿಶ್ವಾಸಿಗಳು ಸೇರಿ ಒಂದು ಚಿಕ್ಕ ಗುಂಪಾಗಿ ಅವರು ಪ್ರತಿದಿನ ಪ್ರತಿ ವಾರ ಅವರು ಪ್ರಾರ್ಥನೆ ಮಾಡ್ತಿದ್ರು, ದೇವರನ್ನು ಆರಾಧಿಸ್ತಿದ್ರು. ಆದರೆ ಆ ಗ್ರಾಮದ ನಾಯಕನಿಗೆ, ಅಂದರೆ ಆ ಗ್ರಾಮದ ಅಧ್ಯಕ್ಷನಿಗೆ ಇದು ಹಿಡಿಸಲಿಲ್ಲ. ಹಾಗಾಗಿ ಅವನು ಜಗಳ ಮಾಡಿ ಹೊಡೆದಾಟ ನಡೆಸಿ ಅವರನ್ನು ಆ ಗ್ರಾಮವನ್ನು ಬಿಡಿಸಿ ದೂರ ಕಳಿಸ್ಬಿಟ್ಟ. ಪ್ರಾರ್ಥನೆ ನಿಂತೋಯ್ತು ಆ ಗ್ರಾಮದಲ್ಲಿ. ಆ ಕುಟುಂಬದವರಿಗೆ ಬಹಳ ದುಃಖ ಆಯಿತು. ಅವರಲ್ಲಿ ಒಂದು ಪ್ರಶ್ನೆ, ಕರ್ತನೇ ಇದು ಯಾಕೆ ಆಯಿತು? ಸರ್ವಶಕ್ತನಾದ ದೇವರು ನಿನ್ನಲ್ಲವೇ, ನಿನ್ನನ್ನು ನಾವು ಹಾಡಿ ನಿಮ್ಮನ್ನು ಸ್ತುತಿಸಿ ನಿಮ್ಮನ್ನು ಆರಾಧನೆ ಮಾಡ್ತಿದ್ದೆ ಸಪ್ಪ, ನೀನು ಲೋಕದ ಸರ್ವಾಧಿಪತಿಯಾಗಿದೆಯಾ, ನೀವು ನಮಗೆ ನ್ಯಾಯ ತೀರಿಸರಿ. ಈಗ ಅಲ್ಲಿ ಅವರು ನಮ್ಮನ್ನು ಅಲ್ಲಿಂದ ಓಡಿಸ್ಬಿಟ್ಟಿದ್ದಾರೆ, ಅಲ್ಲಿಂದ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ, ನಾವು ಏನು ಮಾಡಬೇಕೇ ಸಪ್ಪ ಅಂತೇಳಿ ನಮಗೆ ನ್ಯಾಯ ತೀರಿಸುವಂಥ ಅವರು ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಿಯರೇ, ಒಂದು ಘಟನೆ ನಡೀತದೆ. ಕೆಲವು ಕಾಲದ ಬಳಿಕ ಅಲ್ಲಿ ಒಂದು ಸುನಾಮಿ ಬಂತು. ಸುನಾಮಿ ಅಲೆ, ದೊಡ್ಡ ದೊಡ್ಡ ಅಲೆ. ಆ ಅಲೆಗಳು ಎದ್ದು ಬಂದು ಸಮುದ್ರದ ಅಲೆಗಳು ಇಡೀ ಗ್ರಾಮವನ್ನು, ಆ ನಾಯಕನನ್ನು ಬಿಡದೆ ಎಲ್ಲವನ್ನು ಎಳ್ಕೊಂಡೋಯಿತು. ಆಗ ಕ್ರೈಸ್ತ ಕುಟುಂಬದವರಿಗೆ ಕರ್ತನು ನಮ್ಮನ್ನು ಅಲ್ಲಿಂದ ಹೊರಡಿಸಿದ ಕಾರಣ ನಮಗೆ ಈಗ ಗೊತ್ತಾಯಿತು ಅಂತ ಅವರಿಗೆ ತಿಳ್ಕೊಂಡ್ರು. ಆಗ ಅವರು ಕರ್ತನಿಗೆ ಕೊಂಡಾಡ್ತಾರೆ. ಪ್ರಿಯರಿ, ಒಂದು ವೇಳೆ ಅಲ್ಲಿಂದ ಅವರು ಹೊರಗಡೆ ಬರಲಿಲ್ಲ ಅಂದರೆ ಅವರು ಕೂಡ ಆ ಸುನಾಮಿಯಲ್ಲಿ ಒಳಗಾಗ್ತಿದ್ರು. ದೇವ ಮಕ್ಕಳೇ, ಇಂದು ನಿಮಗೆ ನಮಗೆ ಅನೇಕ ಕಷ್ಟಗಳಿರ್ಬೋದು. ಕೊನೆಯಲ್ಲಿ ಕರ್ತನು ನಮಗೆ ಎಲ್ಲವನ್ನು ಒಳ್ಳೆಯದನ್ನಾಗಿ ಮಾರ್ಪಡಿಸುವನು. ಈಗೇನೇ ಕಷ್ಟವಾಗಿ ನಮಗೆ ಅನ್ನಿಸ್ತಿರ್ಬೋದು, ಆದರೆ ಒಂದಿನ ಅದೆಲ್ಲವೂ ಒಳ್ಳೆಯದನ್ನಾಗಿ ದೇವರು ಮಾರ್ಪಾಟ ಮಾಡ್ತಾರೆ. ಇನ್ನೊಂದು ಉದಾಹರಣೆ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಅಂದು ಯೋಸೇಫನನ್ನು ಅವನ ಸಹೋದರರು ಕುಣಿಯಲ್ಲಿ ಹಾಕಿ ಅನಂತರ ಐಗುಪ್ತರಿಗೆ ಮಾರ್ಬಿಡ್ತಾರೆ. ಇವೆಲ್ಲ ಏಕೆ ಸಂಭವಿಸ್ತಂದು ಅಂದು ಯೋಸೇಫನಿಗೆ ಅದು ಒಂದು ತಿಳಿಯದೇ ಇರ್ಬೋದು, ತಿಳಿಯದೇ ಹೋಗಿರ್ಬೋದು. ಪೋತಿಪರನ ಮನೆಯಲ್ಲಿ ಅನ್ಯಾಯವಾಗಿ ತಪ್ಪು ಹೊರಿಸಲ್ಪಟ್ಟು ಸೆರೆಯಲ್ಲಿ ತಳ್ಳಲ್ಪಟ್ಟದನ್ನು ನೆನೆಸಿ ಅವನು ದುಃಖಪಟ್ಟಿರ್ಬೋದು. ಯೋಸೇಫ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಆದರೆ ಒಂದಿನ ಯೋಸೇಫನನ್ನು ಇಡೀ ಐಗುಪ್ತ ದೇಶಕ್ಕೆ ನಾಯಕನನ್ನಾಗಿ ದೇವರು ನೇಮಿಸಿದಾಗ ಅವನು ತನಗೆ ಬಂದಂಥ ಎಲ್ಲ ಸಂಕಷ್ಟಗಳು ಒಳ್ಳೆಯದಕ್ಕಾಗಿ ಎಂದು ತಿಳ್ಕೊಂಡು ಕರ್ತನನ್ನು ಸ್ತುತಿಸ್ತಾರೆ. ಪ್ರಿಯರೇ, ಈ ಎರಡು ಘಟನೆಗಳನ್ನು ನೋಡುವಾಗ
ಪ್ರಾರಂಭದಲ್ಲಿ ಹಿಂಸೆ ಬಂತು, ಸಮಸ್ಯೆ ಬಂತು, ಪ್ರಶ್ನೆಗಳು ಉದ್ಭವಿಸಿದ್ವು, ಆದರೆ ಕೊನೆಯಲ್ಲಿ ಅವರಿಗೆ ಜಯ ಸಿಕ್ತು. ಎಲ್ಲ ಸೇರಿ ಅವರಿಗೆ ಒಳ್ಳೆಯದಾಗಿಯೇ ಮಾರ್ಪಟ್ಟಿತು. ದೇವಮಕ್ಕಳೇ, ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಾರಿ ಅನೇಕ ಪ್ರಶ್ನೆಗಳು, ಅನೇಕ ಕ್ವೆಶನ್, ಅನೇಕ ಕಳವಳ, ಅನೇಕ ಯಾಕೆ ಇದು, ಯಾಕೆ ಸ್ವಾಮಿ ಇದು, ನನಗೆ ಯಾಕೆ ಆಯಿತು, ಇದು ಹೇಗಾಯಿತು ಅನ್ನೋ ಅನೇಕ ಪ್ರಶ್ನೆಗಳು ಕಾಡ್ತಿರ್ಬೋದು. ಈ ಒಂದು ಎರಡು ಘಟನೆಗಳನ್ನು ನಾವು ನೆನಪಿಸ್ಕೊಳ್ಳೋಣ. ಆ ಒಂದು ಕಡಲ ತೀರದಲ್ಲಿದ್ದ ಆ ಒಂದು ಕುಟುಂಬ, ಅಲ್ಲಿಂದ ಅವ್ರನ್ನ ಹೊಡೆಸಿದಾಗ, ಬೇರೆ ಕಡೆ ಓಡಿಸಿಬಿಟ್ಟಾಗ, ಅದು ಅವರ ಒಳ್ಳೆಯದಕ್ಕಾಗಿ ಆಯಿತು. ಯೋಸೇಫನಿಗೆ ಬಂದ ಎಲ್ಲ ಕಷ್ಟಗಳು ಅವನ ಒಳ್ಳೆಯದಕ್ಕಾಗಿತ್ತು. ಕೊನೆಯಲ್ಲಿ ಆತನಿಗೆ ಜಯ ಸಿಕ್ತು. ಐಗುಪ್ತ ದೇಶದ ನ್ಯಾಯಾಧಿಪತಿಯಾಗಿ ದೇವರವರನ್ನ ಮಾಡಿಬಿಟ್ರು. ಪ್ರಿಯರೇ, ಒಂದು ವಾಕ್ಯ ನನ್ನ ನೆನಪರ್ತಾ ಇದೆ. ಕೀರ್ತನೆ 30:11. ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಮ್ಮ ಎಲ್ಲ ಗೋಳಾಟವನ್ನು, ಚಿಂತೆಯನ್ನು ದೇವರು ದೂರ ಮಾಡಿ ನಾವು ಸಂತೋಷದಿಂದ ಕುಣಿದಾಡುವಂತೆ ದೇವರು ಮಾಡ್ತಾನೆ. ಪ್ರಿಯರೇ, ನಮ್ಮ ಎಲ್ಲ ದುಃಖವನ್ನು ಹೋಗಲಾಡಿಸ್ತಾನೆ, ನಮಗೆ ಜಯ ಕೊಡ್ತಾನೆ. ಆತನ ಮೇಲೆ ನಂಬಿಕೆ ಇಡೋಣ. ಏನೇ ಕಷ್ಟ ಬಂದರೂ ಯೇಸು ನಾಮದಲ್ಲಿ ಎದುರಿಸೋಣ. ಯೇಸು ನಮಗೆ ಕೊನೆಯಲ್ಲಿ ಜಯ ಕೊಡ್ತಾರೆ. ಇನ್ನೊಂದು ಸಾರಿ ಆ ಒಂದೇ ವಾಕ್ಯ ನಾನು ಹೇಳಿದ್ನಲ್ಲ, ಓದಲಿಕ್ಕೆ ಇಷ್ಟಪಡ್ತೇನೆ. ರೋಮಾಪುರ 8:28. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ. ನಾವು ದೇವರ ಪಾದದಲ್ಲಿ ಒಪ್ಪಿಸಿಕೊಡೋಣ. ನಮ್ಮ ಜೀವನದಲ್ಲಿ ಏನೇ ನಡೀತಾ ಇದ್ರೂ ಅದು ಆತನಿಗೆ ಗೊತ್ತು. ಎಲ್ಲವನ್ನು ನಮ್ಮ ಹಿತಕ್ಕಾಗಿ ಮಾರ್ಪಾಟ ಮಾಡ್ತಾರೆ. ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕ ತಂದೆ, ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರ ರೋಮಾಪುರ 8:28, ಅಪ್ಪ ನಿನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ನಿನ್ನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ದೇವರೇ ಅನುಕೂಲವಾಗ್ತವೆ ಎಂದು ವಾಗ್ದಾನ ಮಾಡಿದ್ದರಿಯ. ನಿಮ್ಮನ್ನೇ ನಂಬಿ ನಿಮಗೋಸ್ಕರ ಜೀವಿಸ್ತಾ ಇದ್ದೇವೆ. ನಿಮಗೋಸ್ಕರ ಜೀವಿಸ್ತಿರುವಂಥ ಈ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ವಾಕ್ಯ ಕೇಳುತ್ತಿರುವಂಥ ನನ್ನ ಜೊತೆ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲ ಸಹೋದರ ಸಹೋದರಿಯನ್ನು ಆಶೀರ್ವಾದ ಮಾಡುವಪ್ಪ. ಇವರ ಜೀವನದಲ್ಲಿ ಎಲ್ಲ ಕಾರ್ಯಗಳು ಅನುಕೂಲವಾಗಿ ಮಾರ್ಪಡಿಸುವಪ್ಪ. ಇವರ ಹಿತಕ್ಕಾಗಿ ಮಾರ್ಪಡಿಸುವಪ್ಪ ದೇವರೇ. ಅಪ್ಪ, ನಿನ್ನ ವಾಕ್ಯದಲ್ಲಿ ನಾವು ಜೀವಿಸಿ ನಿಮ್ಮ ವಾಕ್ಯದಂತೆ ನಡೀಲಿಕ್ಕಾಗುವಂಥ ಕೃಪೆ ತೋರೆಂದು ಇವತ್ತಿನ ಇಡೀ ದಿನ ಎಸಪ್ಪ ಇವರೆಲ್ಲರನ್ನ ಆಶೀರ್ವಾದ ಮಾಡು. ಅವ್ರ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು. ಜಾಬಲ್ಲಿ, ಬಿಸ್ನೆಸ್ಸಲ್ಲಿ, ಸ್ಟಡಿಯಲ್ಲಿ ಜಯ ಕೊಡು ಸ್ವಾಮಿ. ನಿನ್ನ ಸಮಾಧಾನ ಶಾಂತಿಯಿಂದ ತುಂಬಿಸಿ ನಡೆಸಬೇಕೆಂದು ಇವತ್ತಿನ ಇಡೀ ದಿನ ಪಾದಕ್ಕೆ ಅರ್ಪಿಸ್ತಾ ಯೇಸುವಿನ ಒಂದೇ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆ. ಆಮೇನ್. ದೇವರು ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಬೇಗನೆ ಭೇಟಿಯಾಗೋಣ. ಗಾಡ್ ಬ್ಲೆಸ್ ಯು.